ಪಂಡರ್ಪುರ ಅಂತ ಒಂದು ಊರಿತ್ತು. ಅಲ್ಲಿ ಗುಡಿಯಾ ತನ್ನ ತಂದೆ ಗಿರ್ಧಾರಿ ಲಾಲ್ ಜೊತೆಗೆ ವಾಸವಾಗಿದ್ಲು. ಗಿರ್ಧಾರಿ ಲಾಲ್ ಒಂದು ಗ್ಯಾರೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದ ಹಾಗೂ ಜನರ ಗಾಡಿಯನ್ನ ರಿಪೇರಿ ಮಾಡ್ತಾ ಇದ್ದ. ಮಗಳೇ ಎದ್ದೇಳು, ಬೆಳಗಾಗೋಯ್ತು, ನನ್ನ ಗ್ರಾಹಕರು ಕೂಡ ಬಂದು ಹೋದ್ರು, ಆದ್ರೂ ನನಗೆ ಇನ್ನೂ ಒಂದು ಕಪ್ ಕಾಫಿ ಸಿಕ್ಕಿಲ್ಲ. ಅಪ್ಪಾಜಿ, ನೀವು ನನ್ನನ್ನ ಮೊದಲೇ ಯಾಕೆ ಎಬ್ಬಿಸಲಿಲ್ಲ? ನಾನು ನಿಮಗೆ ಮಾಡಿ ಕೊಡ್ತಾ ಇದ್ದೆ. ನಾನು ನಿನಗೆ ಟೀ ಮಾಡೋದಕ್ಕೆ ಎಬ್ಬಿಸಿಲ್ಲ, ನಾನು ಮೊದಲೇ ನನಗೆ ಮತ್ತೆ ನಿನಗೆ ಅಂತ ಟೀನ ಮಾಡಿ ರೆಡಿ ಇಟ್ಟಿದ್ದೀನಿ, ಗೊತ್ತಾ? ಏನಪ್ಪಾಜಿ ನೀವು? ಗಿರ್ಧಾರಿ ಲಾಲ್ ಹಾಗೂ ಮಗಳು ತುಂಬಾ ಸಂತೋಷದಿಂದ ವಾಸವಾಗಿದ್ರು. ಗಿರ್ಧಾರಿ ಲಾಲ್ ಅವನ ಗ್ಯಾರೇಜ್ ಅನ್ನು ನೋಡ್ಕೊತಿದ್ದ ಹಾಗೂ ಮಗಳು ಗುಡಿಯಾ ಬ್ಯೂಟಿ ಪಾರ್ಲರಿನ ಕೋರ್ಸ್ ಅನ್ನು ಮಾಡ್ತಾ ಇದ್ಲು. ಅಣ್ಣ, ನನಗೆ ಸ್ವಲ್ಪ ರೇಷನ್ ಬೇಕಾಗಿತ್ತು, ನೀವು ಆ ಚೀಟಿಲಿರೋ ಎಲ್ಲಾ ಸಾಮಾನು ಪ್ಯಾಕ್ ಮಾಡ್ಕೊಡಿ. ಸರಿ ಮಗಳೇ, ನೀನು ಗಿರ್ಧಾರಿ ಲಾಲ್ ಅವರ ಮಗಳು ತಾನೆ? ಅದೇನು ಅಂದ್ರೆ ನನ್ನ ಮಗಳು ಕೂಡ ಬ್ಯೂಟಿ ಪಾರ್ಲರ್ ಅನ್ನ ಕಲಿಬೇಕು ಅಂತ ಇದ್ದಾಳೆ. ನಾನು ಕೇಳ್ಪಟ್ಟೆ ಯಾವ್ದಾದ್ರು ಕಾರ್ಯಕ್ರಮ ಅಥವಾ ಮದುವೆಯಲ್ಲಿ ಚೆನ್ನಾಗಿ ದುಡ್ಡನ್ನ ಸಂಪಾದನೆ ಮಾಡಬಹುದಂತೆ. ನೀವು ನಿಮ್ ಮಗಳನ್ನ ನನ್ನ ಹತ್ರ ಕಳ್ಸ್ಕೊಡಿ, ನಾನು ಅವನಿಗೆ ಎಲ್ಲಾನು ಕೂಡ ಸರಿಯಾಗಿ ಹೇಳ್ಕೊಡ್ತೀನಿ. ಗುಡಿಯಾ ಇನ್ನೇನು ಆ ಅಂಗಡಿಯಿಂದ ರೇಷನ್ ಅನ್ನ ತಗೋತಿರ್ಬೇಕಾದ್ರೆ ಊರಿನ ಯಜಮಾನಿ ಅಲ್ಲಿಗೆ ಬರ್ತಾಳೆ ಹಾಗೂ ಹೇಳ್ತಾಳೆ, ಹಾ ಹಾ ಕಳಿಸ್ಕೊಡಿ, ಕೊನೆ ಪಕ್ಷ ಅದನ್ನಾದ್ರೂ ಕಲ್ತ್ಕೊಳ್ಳಿ. ಈಗಿನ ಕಾಲದ ಹುಡುಗಿರ್ಗೆ ಅದ್ ಯಾವಾಗ ಬುದ್ಧಿ ಬರುತ್ತೋ ಏನೋ, ಮನೆ ಕೆಲಸ ಮಾಡಕ್ ಬರಲ್ಲ, ಬ್ಯೂಟಿ ಪಾರ್ಲರ್ ನ ಓಪನ್ ಮಾಡ್ತಾರೆ ದೊಡ್ಡದಾಗೆ. ಅರೆ ಓ ಮೇಡಮ್ ಅವ್ರೆ, ಅಲ್ಲ ಈ ಮಗುಗೆ ಯಾಕೆ ಬೈತಾ ಇದ್ದೀರಾ ನೀವು? ಪರವಾಗಿಲ್ಲ ಅಂಕಲ್, ಇವ್ರ ಕೆಲ್ಸನೇ ಅದಲ್ವಾ, ಇಡೀ ಊರಲ್ಲಿ ಮನೆ ಮನೆ ಸುತ್ತಿ ಜನಗಳ ಮಾತು ಕೇಳೋದು ಮತ್ತೆ ಟಿಪ್ಪಣಿ ಕೊಡೋದು ಜೋರಾಗೆ. ಗುಡಿಯಾ ಯಜಮಾನಿ ಜೊತೆ ಜಗಳವಾಡಿ ಅಲ್ಲಿಂದ ತನ್ನ ಮನೆಗೆ ಹೋಗ್ತಾಳೆ ಹಾಗೂ ಸಿಟ್ಟಿನಿಂದ ಅಲ್ಲೇ ಕೂತ್ಕೋತಾಳೆ. ಅದನ್ನ ನೋಡಿ ಗಿರ್ಧಾರಿ ಲಾಲ್ ಗುಡಿಯಾನ ಹತ್ರ ಕೇಳ್ತಾನೆ, ಏನಾಯ್ತು ಮಗಳೇ? ನಾನು ಬ್ಯೂಟಿ ಪಾರ್ಲರ್ ಕೆಲಸನ ಕಲಿಯೋದ್ರಿಂದ ಈಗಾಗ್ಲೇ ಇಡೀ ಹಳ್ಳಿ ತಲೆ ಕೆಡಿಸ್ಕೊಂಡಿದೆ. ನಮಗ್ ಬೇರೆಯವ್ರ ವಿಷಯ ಏನಕ್ ಮಗು, ನೀನದು ಆ ಬ್ಯೂಟಿ ಪಾರ್ಲರ್ ಅದೇನದು ಪಾರ್ಲರ್ ಆ ಪಾರ್ಲರ್ ಕೆಲಸನ ಪೂರ್ತಿ ಮಾಡು, ಅದಕ್ಕೆ ಎಷ್ಟು ದುಡ್ಡು ಬೇಕೋ ನನ್ನ ಹತ್ರ ಕೇಳು. ಗುಡಿಯಾ ಸಿಟಿಯಿಂದ ಬ್ಯೂಟಿ ಪಾರ್ಲರ್ನ ಕೆಲಸವನ್ನ ಕಲ್ತು ವಾಪಸ್ ಊರಿಗೆ ಬರ್ತಾಳೆ. ಊರಿಗೆ ಬಂದಿದ ತಕ್ಷಣ ಅವಳು ನೋಡ್ತಾಳೆ ಊರಿನ ಯಜಮಾನಿ ಅವಳ ಮನೆ ಮುಂದೆ ನಿಂತಿರ್ತಾಳೆ. ಕೇಳಿಸ್ಕೋ ಗಿರ್ಧಾರಿ, ನೀನೆಷ್ಟೋ ಸಲ ನನ್ನ ಹತ್ರ ಬಂದು ದುಡ್ಡನ್ನ ಸಾಲ ತಗೊಂಡ್ ಹೋಗಿದ್ಯಾ, ಇಲ್ಲಿವರೆಗೂ ಅದರಲ್ಲಿ ಒಂದ್ ರೂಪಾಯಿ ಕೂಡ ವಾಪಸ್ ಕೊಟ್ಟಿಲ್ಲ. ನಾನು ಆದಷ್ಟು ಬೇಗ ನಿಮ್ಮ ಎಲ್ಲ ಸಾಲವನ್ನ ತೀರಿಸ್ತೀನಿ, ನನ್ನ ಮಗಳ ಕೆಲಸ ಇನ್ನೇನು ಶುರು ಆಗೋದ್ರಲ್ಲಿದೆ. ಹಾ ಹಾ ಆಯ್ತು ಆಯ್ತು, ನಾನು ಮುಂದಿನ ತಿಂಗಳು ಮತ್ತೆ ಬಂದು ನಿನ್ನ ನೋಡ್ತೀನಿ, ಆವಾಗ ನನ್ನ ದುಡ್ಡು ನನಗೆ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಆವಾಗ ನಿನ್ನ ಸರಿಯಾಗಿ ವಿಚಾರಿಸ್ಕೋತೀನಿ. ಯಜಮಾನಿ ಅಲ್ಲಿಂದ ಹೊರಟೋಗ್ತಾಳೆ. ಆ ಸಮಯದಲ್ಲಿ ಗುಡಿಯಾ ಏನನ್ನು ಹೇಳೋದಿಲ್ಲ, ಆದ್ರೆ ಅವಳಿಗೆ ಎಲ್ಲವೂ ಅರ್ಥವಾಗುತ್ತೆ. ಅವಳು ಬ್ಯೂಟಿ ಪಾರ್ಲರಿನ ಕೋರ್ಸ್ ಮಾಡಿರುವಂತಹ ಎಲ್ಲಾ ಹಣವು ಯಜಮಾನಿಯ ಸಾಲವೆಂದು. ಒಂದ್ ವೇಳೆ ಈ ವಿಷಯ ನನಗೆ ಮುಂಚೆನೆ ಗೊತ್ತಿದ್ರೆ ಅವ್ರ ಹತ್ರ ಸಾಲ ಮಾಡಿ ನನಗೆ ಈ ಕೋರ್ಸ್ ನ ಕಲಿಸ್ತಾ ಇದೀರಾ ಅಂತ ನಾನು ಬ್ಯೂಟಿ ಪಾರ್ಲರ್ ಕೋರ್ಸ್ಗೆ ಹೋಗ್ತಾನೆ ಇರ್ಲಿಲ್ಲಪ್ಪ. ನಾನ್ ಇನ್ನೇನ್ ಮಾಡಕ್ಕಾಗುತ್ತೆ ಮಗು, ನನ್ನ ಹತ್ರ ಬೇರೆ ದಾರಿನೇ ಇರ್ಲಿಲ್ಲ. ಇವಾಗ ನೀನ್ ವಾಪಸ್ ಊರಿಗೆ ಬಂದಿದ್ಯಾ ಅಂದ್ಮೇಲೆ ಹೋಗಿ ನಿನ್ನ ಬ್ಯೂಟಿ ಪಾರ್ಲರ್ ಅನ್ನ ಓಪನ್ ಮಾಡು. ಅಪ್ಪ ಹೇಳಿದ ಮಾತನ್ನ ಕೇಳಿ ಗುಡಿಯಾ ಹಾಗೆ ಮಾಡ್ತಾಳೆ. ಊರಿನ ಮಾರುಕಟ್ಟೆಯಲ್ಲಿ ತನ್ನ ಒಂದು ಬ್ಯೂಟಿ ಪಾರ್ಲರ್ ಅನ್ನ ಓಪನ್ ಮಾಡ್ತಾಳೆ. ಒಂದು ಪುಟ್ಟ ಬ್ಯೂಟಿ ಪಾರ್ಲರ್ ಆದ್ರೂ ಅದರಲ್ಲಿ ಬೇಕಾಗಿರುವಂತಹ ಎಲ್ಲ ವಸ್ತುಗಳು ಏರ್ಪಾಟಾಗಿತ್ತು. ಬ್ಯೂಟಿ ಪಾರ್ಲರ್ ನ ಓಪನ್ ಮಾಡಿ ಪೂರ್ತಿ ಒಂದು ತಿಂಗಳು ಕಳಿತಪ್ಪ, ಆದ್ರೆ ಅಪ್ಪಾಜಿ ನನ್ನ ಬ್ಯೂಟಿ ಪಾರ್ಲರ್ಗೆ ಒಬ್ರು ಕೂಡ ಗ್ರಾಹಕರು ಬಂದಿಲ್ಲ. ನನ್ಗ್ಯಾಕೋ ತುಂಬಾ ಭಯ ಆಗ್ತಿದೆ, ನಾವ್ ಹಾಕಿರೋ ಬಂಡವಾಳ ಎಲ್ಲ ನಷ್ಟ ಆಗೋದ್ರೆ. ಮನೇಲಿ ಸ್ವಲ್ಪ ಚಿನ್ನ ಉಳಿದಿತ್ತು, ಅದನ್ನ ಮಾರಿ ನೀವು ನನಗೆ ಈ ಶಾಪ್ ನ ಓಪನ್ ಮಾಡ್ಕೊಟ್ರಿ. ದೇವರ ಇಚ್ಛೆ ಇದ್ರೆ ಎಲ್ಲದು ನಡೆಯುತ್ತೆ, ನೀನು ನಿನ್ನ ಮನ್ಸಿಟ್ಟು ಕೆಲಸ ಮಾಡು. ಅಷ್ಟರಲ್ಲಿ ಅಲ್ಲಿಗೆ ಯಜಮಾನಿ ತನ್ನ ಜೊತೆಗೆ ಇಬ್ರು ಗೂಂಡಗಳನ್ನ ಕರ್ಕೊಂಡ್ಬರ್ತಾಳೆ. ಇವತ್ತು ನನಗೆ ಗಿರ್ಧಾರಿ ದುಡ್ಡನ್ನ ಕೊಡ್ಲಿಲ್ಲ ಅಂದ್ರೆ ಪೂರ್ತಿ ಅಂಗಡಿನ ಎತ್ಕೊಂಡು ಮನೆಗೆ ತಗೊಂಡ್ ಹೋಗ್ತೀನಿ. ಅಮ್ಮವ್ರೆ, ನನಗೆ ಸ್ವಲ್ಪ ದಿನದ ಅವಕಾಶ ಕೊಡಿ, ನಾನ್ ನಿಮ್ಮ ಎಲ್ಲ ಹಣವನ್ನ ಬಡ್ಡಿ ಸಮೇತ ತೀರಿಸ್ಬಿಡ್ತೀನಿ. ಏನು ಮುಂದೆ ನಾನು ಯಾವ ಕಾರಣನೂ ಕೇಳೋದಿಲ್ಲ, ಇವತ್ತು ನಿನ್ನ ಅಂಗಡಿನ ನಾನು ಕಿತ್ಕೊಂಡೇ ಕಿತ್ಕೋತೀನಿ. ಅರೆ, ನಿನ್ನ ಮಗಳ ಮೇಲೆ ಅಷ್ಟು ನಂಬಿಕೆ ಇದ್ದಿದ್ರೆ ಅವಳನ್ನ ನೀನು ಡಾಕ್ಟರ್ನೋ ಇಂಜಿನಿಯರ್ನೋ ಯಾಕೆ ಓದಿಸ್ಲಿಲ್ಲ? ಯಜಮಾನ್ರೆ, ನೀವ್ ಹೇಳೋದಾದ್ರೆ ನಾನು ಇವನ ಬ್ಯೂಟಿ ಪಾರ್ಲರ್ ಹಾಗೂ ಗ್ಯಾರೇಜಿನ ವಸ್ತುವನ್ನ ತಗೊಂಡ್ ಹೋಗೋದ? ಹಾ, ಎತ್ಕೊಂಡ್ ಹೋಗಿ, ಇವ್ರ ಮನೇಲಿರೋ ಪ್ರತಿಯೊಂದು ವಸ್ತುನು ಎತ್ಕೊಂಡ್ ಹೋಗಿ, ಮನೆಯಲ್ಲಿ ಏನನ್ನು ಬಿಡ್ಬೇಡಿ, ಎಲ್ಲಾನು ಎತ್ಕೊಂಡ್ ಹೋಗ್ತೀನಿ ನಾನು ಇಲ್ಲಿಂದ. ಯಜಮಾನಿಯ ಮಾತನ್ನ ಕೇಳಿ ಆ ಇಬ್ಬರು ಗೂಂಡಗಳು ಗ್ಯಾರೇಜ್ ಅಲ್ಲಿ ನಿಲ್ಸಿರುವಂತಹ ಎಲ್ಲ ಗಾಡಿಯನ್ನ ಟೋ ಮಾಡಿ ಅಲ್ಲಿಂದ ತಗೊಂಡ್ ಹೋಗ್ತಾರೆ. ಗುಡಿಯಾಳ ಬ್ಯೂಟಿ ಪಾರ್ಲರ್ ಇಂದ ಕೂಡ ಬ್ಯೂಟಿ ಪಾರ್ಲರ್ಗೆ ಸಂಬಂಧಪಟ್ಟ ಎಲ್ಲ ವಸ್ತುವನ್ನ ಅವರು ಅಲ್ಲಿಂದ ತಗೊಂಡ್ ಹೋಗ್ತಾರೆ. ಪಾಪದ ಗುಡಿಯಾ ಅಳ್ತಾ ಇರ್ತಾಳೆ. ಅಯ್ಯೋ ದೇವ್ರೆ,
ಯಾಕಪ್ಪ ನನ್ನ ಜೀವನದಲ್ಲಿ ಇಂಥ ಅನ್ಯಾಯ ಮಾಡಿದೆ? ಸಮಾಧಾನ ಮಾಡ್ಕೋ ಮಗಳೇ, ಸಮಾಧಾನ ಮಾಡ್ಕೋ. ಈಗ ನಮ್ಮ ಹತ್ರ ಏನು ಉಳಿದಿಲ್ಲ ಅಪ್ಪಾಜಿ, ಏನು ಉಳಿದಿಲ್ಲ. ಗ್ಯಾರೇಜ್ ಅಲ್ಲಿ ಗುಜರಿಯಾದ ಸ್ಕೂಟಿ ಹಾಗೂ ಉಳಿದಂತಹ ಬ್ಯೂಟಿ ಪಾರ್ಲರಿನ ವಸ್ತು ಮಾತ್ರ ಅಲ್ಲಿ ಉಳ್ಕೊಳ್ಳುತ್ತೆ. ಅದನ್ನ ಎತ್ಕೊಂಡು ಗುಡಿಯಾ ಹೇಳ್ತಾಳೆ, ಇದನ್ನೆಲ್ಲ ಇಟ್ಕೊಂಡು ಈಗ ನಾವ್ ಏನ್ ಮಾಡೋದು? ಗ್ಯಾರೇಜ್ ಉಳಿಲಿಲ್ಲ, ಬ್ಯೂಟಿ ಪಾರ್ಲರ್ ಉಳಿಲಿಲ್ಲ. ಆದ್ರೆ ಅಪ್ಪಾಜಿ, ಈ ಸ್ಕೂಟಿ ಯಾರ್ದು? ಇವತ್ ಬೆಳಗ್ಗೆ ಅಷ್ಟೇ ನನ್ನ ಗ್ಯಾರೇಜ್ಗೆ ಒಬ್ಬ ಗಿರಾಕಿ ಇದನ್ನ ತಗೊಂಡ್ಬಂದಿದ್ದ. ಅವನಿಂದ ನಾನು ಈ ಸ್ಕೂಟಿಯನ್ನ ಖರೀದಿ ಮಾಡ್ಕೊಂಡಿದ್ದೆ. ನನ್ನ ಅಂಗಡಿ ನಡೀದೇ ಇರೋದಕ್ಕೆ ಕಾರಣ ಏನಂತಂದ್ರೆ, ನನ್ನ ಬ್ಯೂಟಿ ಪಾರ್ಲರ್ ಬಗ್ಗೆ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ. ಅದಕ್ಕೆ ಈಗ ನಾನ್ ಏನ್ ಹೇಳ್ತೀನಿ ಅಂದ್ರೆ, ಅಪ್ಪಾಜಿ, ಈ ಸ್ಕೂಟಿನ ಯಾವ ತರ ನೀವು ಮಾಡ್ಕೊಡ್ಬೇಕು ಅಂದ್ರೆ, ಎಲ್ಲಿಗ್ ಬೇಕಾದ್ರೂ ಹೋಗು ಅಂತ ಒಂದು ಬ್ಯೂಟಿ ಪಾರ್ಲರ್ ಆಗ್ಬೇಕು. ಜನಗಳು ನನ್ನ ಹತ್ರ ಬರೋ ಅಗತ್ಯನೇ ಇಲ್ಲ. ನಾನೇ ಈ ಸ್ಕೂಟಿನ ತಗೊಂಡು ಅವ್ರ ಹತ್ರ ಹೋಗ್ತೀನಿ ಅಪ್ಪಾಜಿ. ನೀನ್ ತುಂಬಾ ಚೆನ್ನಾಗಿ ಹೇಳಿದೆ ಮಗಳೇ, ಇದರಿಂದ ನಮ್ ಕೆಲ್ಸ ಆಗ್ಬೋದು ಅನ್ಸುತ್ತೆ. ನನಗೆ ನಿನ್ ಮೇಲೆ ಪೂರ್ತಿಯಾಗಿ ನಂಬಿಕೆ ಇದೆ. ಹೋಗು, ಹೋಗಿ ನಿನ್ ಕೆಲ್ಸ ಮಾಡು. ಅಷ್ಟರಲ್ಲಿ ಅಲ್ಲಿಗೆ ಅವರ ಪಕ್ಕದ ಮನೆ ರಾಣಿ ಆಂಟಿ ಅಲ್ಲಿಗೆ ಬರ್ತಾಳೆ ಹಾಗೂ ಗುಡಿಯಾಳಿಗೆ ಹೇಳ್ತಾಳೆ, ಪುಟ್ಟ, ನೀನ್ ನನ್ಗೆ ಅಲಂಕಾರ ಮಾಡೋದಕ್ಕಾಗತ್ತಾ? ನನ್ ತವ್ರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇದೆ, ನಾನ್ ಅಲ್ಲಿಗೆ ಹೋಗ್ಬೇಕು. ಖಂಡಿತವಾಗ್ಲೂ ಆಂಟಿ, ಇವಾಗ್ಲೇ ಮಾಡ್ತೀನಿ. ಪುಟ್ಟ, ನಾನ್ ನೋಡ್ದೆ ಹೇಗೆ ಆ ಕಪಟಿ ಹೆಂಗ್ಸು ನಿನ್ ಅಂಗಡಿನ ನಾಶ ಮಾಡ್ ಹೋದ್ಲು ಅಂತ. ಅವಳು ಯಾರಾದ್ರೂ ಮುಂದೆ ಬಂದ್ರೆ ಅದನ್ನ ನೋಡಿ ಹೊಟ್ಟೆವರಿ ಪಟ್ಕೋತಾಳೆ. ಗುಡಿಯಾ ರಾಣಿ ಆಂಟಿಗೆ ಯಾವ ತರ ಮೇಕಪ್ ಮಾಡ್ತಾಳೆ ಅಂದ್ರೆ, ಅದರಿಂದ ಅವರು ಸುಂದರವಾಗಿ ಕಾಣ್ತಾರೆ. ಖಂಡಿತವಾಗ್ಲೂ ಪುಟ, ನಿನ್ನಲ್ಲಿ ನಿಜವಾಗ್ಲೂ ಒಂದು ಒಳ್ಳೆ ಕಲೆ ಇದೆ. ಹೋಗ್ಳು ಅಂತ ಕೆಲ್ಸ ಮಾಡ್ಕೊಟ್ಟಿದ್ಯಾ ನೀನು? ಸ್ವಲ್ಪ ದುಡ್ಡಿದೆ ಇಟ್ಕೋ, ಇದ್ರಿಂದ ನಿನ್ ಜೀವನನ ಸುಧಾರಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡು. ಆದ್ರೆ ಆಂಟಿ, ಇದು ತುಂಬಾ ಜಾಸ್ತಿ ದುಡ್ಡು. ನೀನೇನು ಚಿಂತೆ ಮಾಡ್ಬೇಡ, ನೀನ್ ಚೆನ್ನಾಗಿ ಸಂಪಾದನೆ ಮಾಡಿದ್ಮೇಲೆ ನನ್ಗೆ ವಾಪಸ್ ಕೊಡು. ಮಗಳೇ, ನಾನ್ ನಿನಗೋಸ್ಕರ ಸ್ಕೂಟಿ ಬ್ಯೂಟಿ ಪಾರ್ಲರ್ ಅನ್ನಾಗಿ ಮಾಡಿ ರೆಡಿ ಮಾಡ್ಕೊಡ್ತೀನಿ. ಸುಮಾರು ದಿನ ಕಷ್ಟಪಟ್ಟ ನಂತರ ಗಿರ್ಧಾರಿ ಲಾಲ್ ಸ್ಕೂಟಿಯಲ್ಲೇ ಬ್ಯೂಟಿ ಪಾರ್ಲರ್ ಅನ್ನ ರೆಡಿ ಮಾಡಿ ಕೊಡ್ತಾನೆ. ಆ ಗುಜರಿಯಾದ ಸ್ಕೂಟಿಯನ್ನ ಯಾವ ತರ ರೆಡಿ ಮಾಡ್ತಾನೆ ಅಂದ್ರೆ, ಆ ಸ್ಕೂಟಿಯಲ್ಲಿ ನಾಲ್ಕು ಕಡೆಯೂ ಬ್ಯೂಟಿ ಪಾರ್ಲರಿನ ವಸ್ತು ಇತ್ತು. ದೊಡ್ಡ ಕನ್ನಡಿ, ಕ್ರೀಮ್ ಪೌಡರ್ ಇನ್ನೂ ತುಂಬಾ ಇತ್ತು. ಅಪ್ಪಾಜಿ, ಇದು ಸ್ಕೂಟಿಗಿಂತ ಜಾಸ್ತಿ ಓಡಾಡೋ ಅಂತ ಬ್ಯೂಟಿ ಪಾರ್ಲರ್ ತರ ಕಾಣಿಸ್ತಾ ಇದೆ. ನಾನ್ ನಿಮ್ಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಅಪ್ಪಾಜಿ. ಇವಾಗ ನೀನ್ ಇದನ್ನ ಓಡಿಸಿ ಊರೆಲ್ಲ ಓಡಾಡು ಹಾಗೂ ನಿನ್ನ ಕೆಲ್ಸವನ್ನ ಚೆನ್ನಾಗ್ ಮಾಡ್ಕೋ. ನನ್ನ ಮುದ್ದಿನ ಮಗಳು ಗೆದ್ಕೊಂಡೇ ವಾಪಸ್ ಬರ್ಬೇಕು. ಆಮೇಲೆ ಇನ್ನೇನು, ಗುಡಿಯಾ ತನ್ನ ಸ್ಕೂಟಿ ಬ್ಯೂಟಿ ಪಾರ್ಲರ್ ಅನ್ನ ಓಪನ್ ಮಾಡಿ ಊರಿಗೆಲ್ಲ ಅವಳು ಆ ಸ್ಕೂಟಿಯಲ್ಲೇ ಹೋಗೋದು ಬರೋದು ಮಾಡ್ತಾ ಇದ್ಲು. ಹಾಗೂ ಆ ಊರಿನ ಹೆಣ್ಮಕ್ಳಿಗೆ ಅವಳು ಅಲಂಕಾರ ಮಾಡ್ತಾ ಇದ್ಲು. ನೋಡ್ ನೋಡ್ತಿದ್ದ ಹಾಗೆ ಸ್ಕೂಟಿ ಬ್ಯೂಟಿ ಪಾರ್ಲರ್ ಅಂತ ಗುಡಿಯಾ ಫೇಮಸ್ ಆಗ್ತಾಳೆ. ತಗೊಳ್ಳಿ, ನಾನ್ ನಿಮಗ್ ಕೊಡ್ಬೇಕಾಗಿರೋ ದುಡ್ಡು ನನ್ನ ಬ್ಯೂಟಿ ಪಾರ್ಲರ್ ಅಲ್ಲಿ ಸಂಪಾದನೆ ಮಾಡಿರೋದು. ಧನ್ಯವಾದ ಮಗಳೇ, ಆ ದೇವ್ರ ಚೌಟಿ ಏಟು ನನ್ ಮೇಲೂ ಬಿದ್ದಿದೆ. ನಾನು ನನ್ನ ಹತ್ರ ಇರೋದನ್ನೆಲ್ಲ ಕಳ್ಕೊಂಡಿದ್ದೀನಿ. ನಾನು ಎಷ್ಟೋ ಮನೆಗಳನ್ನ ಮುಳುಗ್ಸಿದ್ದೀನಿ, ಮತ್ತೆ ಅದೇ ಕಾರಣಕ್ಕೆ ನಾನು ನಿನ್ ಹತ್ರ ಕೂಡ ಕ್ಷಮೆ ಕೇಳ್ತೀನಿ. ಆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ನಿಮ್ಗೆ ಏನಾದ್ರೂ ಅಗತ್ಯ ಬಿದ್ದಾಗ ದಯವಿಟ್ಟು ನನ್ನ ಬಂದು ನೋಡಿ, ಕೈಲಾದ ಸಹಾಯ ಮಾಡ್ತೀನಿ. ಗುಡಿಯಾ ಯಜಮಾನಿಯಿಂದ ಪಡೆದುಕೊಂಡಂತಹ ಸಾಲವನ್ನ ವಾಪಸ್ ಮಾಡ್ತಾಳೆ ಹಾಗೂ ಸ್ಕೂಟಿ ಬ್ಯೂಟಿ ಪಾರ್ಲರ್ ಅನ್ನ ಹತ್ತಿ ಜನರ ಮನೆಗೆ ಹೋಗಿ ತನ್ನ ಕೆಲಸವನ್ನ ಮಾಡ್ತಿರ್ತಾಳೆ. ಹೀಗೆ ಸ್ವಲ್ಪ ಸಮಯದ ನಂತರ ಒಂದು ದೊಡ್ಡ ಮನೆಯನ್ನ ಖರೀದಿ ಮಾಡಿ ತನ್ನ ತಂದೆಯ ಜೊತೆಗೆ ಅಲ್ಲೇ ವಾಸವಾಗ್ತಾಳೆ. ಇವನು ಮಂಜಿತ್ ಮತ್ತೆ ಇವಳು ಪುಷ್ಪ, ಇವರಿಬ್ರು ಆಸೆ ಏನಾಗಿತ್ತಪ್ಪ ಅಂದ್ರೆ ಮೋಟಾರ್ ಬೈಕ್ ಅನ್ನ ಕೊಂಡ್ಕೋಬೇಕು ಅನ್ನೋದು. ಬೇರೆಯವ್ರ ಹೆಂಡತಿ ತಮ್ಮ ಹೆಂಡತಿನ ಸ್ಕೂಟರ್ ಅಲ್ಲಿ ಸುತ್ತಾಡಿಸ್ತಾರೆ, ಆದ್ರೆ ನನ್ ಗಂಡನು ಇದಾನೆ, ಎಷ್ಟೋ ವರ್ಷಗಳಿಂದ ಸ್ಕೂಟರ್ ತಗೋಬೇಕು ಅಂತ ಬರೀ ಕನಸು ಕಾಣ್ತಿದ್ದಾರೆ. ತಗೊಳ್ಳೋಣ ತಗೊಳ್ಳೋಣ, ಬರೀ ಒಂದ್ಸಲ ನಾನು ಹಣನ ಒಟ್ಟಾಕ್ಬೇಕು. ಆದ್ರೆ ಹೇಗ್ ಒಟ್ಟಾಕೋದು? ನಾನ್ ಯಾವಾಗಾದ್ರೂ ಪ್ರಯತ್ನ ಪಟ್ಟಾಗ ನಿನ್ನ ಆರ್ಡರ್ ಬಂದ್ಬಿಡುತ್ತೆ. ನನಗ್ ಈ ಸ್ಯಾರಿ ಬೇಕು, ಆ ಸ್ಯಾರಿ ಬೇಕು, ಮತ್ತೆ ಇಂಥದ್ರಲ್ಲಿ ನಾನ್ ನನ್ನ ಸ್ಕೂಟರ್ ಹೇಗ್ ಮಾಡ್ಲಿ? ಮಂಜಿತ್ಗೆ ಎಷ್ಟೋ ವರ್ಷಗಳಿಂದ ಸ್ಕೂಟರ್ ಕೊಂಡ್ಕೋಬೇಕು ಅಂತಿತ್ತು, ಈಗ ಅವನು ತೀರ್ಮಾನ ಮಾಡಿದ್ದ ಏನಾದ್ರೂ ಮಾಡಿ ಕೊಂಡ್ಕೊಳ್ಲೇಬೇಕು ಅಂತ. ಆವತ್ತಿಂದ ಅವನು ದುಡ್ಡನ್ನ ಉಳಿಸಿ ಒಂದು ಉಂಡಿಗೆ ಹಾಕ್ತಾ ಇದ್ದ. ಇನ್ನು ಆದಷ್ಟು ಬೇಗ ನನಗೆ ಸ್ಕೂಟರ್ ಬರುತ್ತೆ. ಇದನ್ನೇ ಅವನು ಪ್ರತಿದಿನ ಮಾಡ್ತಿದ್ದ. ಹೇಗಾದ್ರೂ ಮಾಡಿ ಪ್ರತಿದಿನ ದುಡ್ಡನ್ನ ಉಳಿಸಿ ಆ ಉಂಡಿ ಒಳಗಡೆ ಹಾಕ್ತಾ ಇದ್ದ. ದಿನ ಕಳೆದ ಹಾಗೆ ಆ ಉಂಡಿ ಭಾರ ಆಗ್ತಾ ಹೋಯ್ತು. ಒಂದು ದಿನ ಪುಷ್ಪ ಆ ಉಂಡಿನ ಎತ್ಕೋತಾಳೆ. ಇದಂತೂ ತುಂಬಾ ಭಾರ ಇದೆ, ಇದ್ರಲ್ಲಿ ತುಂಬಾ ದುಡ್ಡಿರ್ಬೇಕಲ್ವಾ? ಇದೆ, ಆದ್ರೆ ಅದ್ರ ಮೇಲೆ ನಿನ್ ಕಣ್ಣು ಹಾಕ್ಬೇಡ. ಆ ಹಣ ನಾನ್ ಸ್ಕೂಟರ್ ತಗೊಳಕಂತ. ಪುಷ್ಪ ಕೈಯಲ್ಲಿದ್ದಂತ ಉಂಡಿನ ಮಂಜೆ ತಿಸ್ಕೊಂಡು ವಾಪಸ್ ಅದ್ರ ಜಾಗದಲ್ಲೇ ಇಡ್ತಾನೆ. ಮಾರ್ನೆ ದಿನ ಮಂಜಿತ್ ಗ್ಯಾರೇಜ್ಗೆ ಹೋಗ್ತಾನೆ ಸ್ಕೂಟರ್ ಬೆಲೆ ತಿಳ್ಕೊಳ್ಳೋದಿಕ್ಕೆ. ಅಣ್ಣ, ನನಗ್ ಯಾವ್ದಾದ್ರು ಒಳ್ಳೆ ಸ್ಕೂಟರ್ ತೋರಿಸಿ. ಇಲ್ ನೋಡಿ, ಬರೀ ಒಂದ್ ವರ್ಷ ಹಳೇದಷ್ಟೇ. ಎಷ್ಟಿದಕ್ಕೆ? ಬರೀ 50,000. ಅಯ್ಯೋ ದೇವ್ರೆ,
ಯಾವ್ದಾದ್ರು ಕಡಿಮೆ ತೋರಿಸಿಗೆ ದೋಸ್ತ್. ಇಲ್ ನೋಡಿ, 10 ವರ್ಷ ಹಳೇದು, ಇದಕ್ ಬೆಲೆ 20,000 ರೂಪಾಯಿ. ಏನು 20,000? ಮೆಕ್ಯಾನಿಕ್ ಮಂಜಿತ್ ನ ಮೇಲೆಯಿಂದ ಕೆಳವರೆಗೂ ನೋಡ್ತಾನೆ. ಇನ್ ಇದ್ರಿಗಿಂತ ಕಡಿಮೆದ್ ನಾನ್ ಎಲ್ಲಿಂದ ತೋರಿಸ್ಲಿ? ಇದ್ರಕ್ಕಿಂತ ಕಡಿಮೆದ್ ಬೇಕು ಅಂದ್ರೆ ನೀನೇ ಮಾಡ್ಬೇಕಾಗುತ್ತೆ. ಮಂಜಿತ್ ಬೇಜಾರ್ ಮಾಡ್ಕೊಂಡು ವಾಪಸ್ ಬಂದ. ಆದ್ರೆ ಮಂಜಿತ್ ತಲೆನಲ್ಲಿ ಮೆಕ್ಯಾನಿಕ್ ಹೇಳಿದ್ ಮಾತು ಕೂತ್ಕೊಂಡ್ಬಿಡ್ತು. ಇದಕ್ಕಿಂತ ಚೀಪ್ ಸ್ಕೂಟರ್ ನ ನೀನೇ ಮಾಡ್ಬೇಕು ಅನ್ನೋದು. ಮಂಜಿತ್ ಹೇಳ್ಬೇಕು ಅಂದ್ರೆ ಮೋಟಾರ್ ರಿಪೇರಿ ಮಾಡೋನಾಗಿದ್ದ. ಅವನು ಬೇರೆ ಬೇರೆ ರೀತಿ ಮೋಟಾರ್ಗಳನ್ನ ರಿಪೇರಿ ಮಾಡ್ತಾ ಇದ್ದ. ಇತ್ತೀಚೆಗೆ ಅವನು ವಿಡಿಯೋನಲ್ಲಿ ಮೋಟಾರ್ ಮತ್ತೆ ಬ್ಯಾಟರಿನಲ್ಲಿ ನಡೆಯೋ ಅಂತ ವಿಡಿಯೋ ನೋಡಿದ್ದ. ಅವತ್ತು ನಾನ್ ನೋಡಿರೋ ಆ ಮೋಟಾರ್ ಸೈಕಲ್ ಬ್ಯಾಟರಿಯಿಂದ ನಡೀತಾ ಇತ್ತು, ಅದಕ್ಕೆ ಪೆಟ್ರೋಲ್ ಕೂಡ ಬೇಕಾಗಲ್ಲ. ನಾನ್ಯಾಕ ಅದೇ ತರದ ಸ್ಕೂಟರ್ ನ ಮಾಡಬಾರದು? ಹೇಳ್ಬೇಕಂದ್ರೆ ಐಡಿಯಾ ಏನ್ ಕೆಟ್ಟದಾಗಿಲ್ಲ. ಮಂಜಿತ್ ತನ್ನ ಮೊಬೈಲ್ ಅಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ ವಿಡಿಯೋಗಳನ್ನ ನೋಡಿದ್ದ. ಅದರಿಂದ ಅವನ್ಗೆ ತುಂಬಾ ವಿಚಾರಗಳು ಅರ್ಥ ಆಗಿತ್ತು. ಇದು ಅಷ್ಟೊಂದ್ ಕಷ್ಟದಾಗಂತೂ ಕಾಣ್ತಿಲ್ಲ. ಟೈರ್ ಹಾಗೂ ಬ್ಯಾಟರಿ ಮಧ್ಯದಲ್ಲಿ ಬೆಲ್ಟ್ ಇರುತ್ತೆ, ಅದರಿಂದನೇ ಗಾಡಿ ಓಡುತ್ತೆ. ನಾನಿವಾಗ ಒಂದು ಹಳೆ ಸ್ಕೂಟರ್ನ ಕೊಂಡ್ಕೋಬೇಕು. ಮಂಜಿತ್ ಆ ಕೂಡ್ಲೆ ಮನೆಗ್ ಹೋಗಿ ಆ ಉಂಡಿನ ಹೊಡಿತಾನೆ. ಅರೆ, ಏನ್ ಮಾಡ್ತಾ ಇದ್ದೀರಾ? ನಂದೇ ಒಂದು ಸ್ಕೂಟರ್ ಮಾಡ್ತಾ ಇದ್ದೀನಿ. ಏನು? ಇವಾಗ ನೀನು ನೋಡ್ತಾ ಹೋಗು. ಮಂಜಿತ್ ಎಲ್ಲಾ ದುಡ್ಡನ್ನ ಒಟ್ಟುಗೂಡಿಸ್ಕೋತಾನೆ. 10,000 ರೂಪಾಯಿ ಇದೆ, ಇಷ್ಟ್ರಲ್ಲಿ ಎಲ್ಲಾದು ಆಗ ಹೋಗ್ಬೇಕು ಅಷ್ಟೇ. ಮಂಜಿತ್ ಒಬ್ಬ ಸ್ಕ್ರಾಪ್ ಡೀಲರ್ ಹತ್ರ ಹೋದ. ನನಗೊಂದು ಯಾವ ತರ ಸ್ಕೂಟರ್ ಬೇಕು ಅಂದ್ರೆ ಅದರ ಬಾಡಿ ಮಾತ್ರ ಚೆನ್ನಾಗಿರ್ಬೇಕು. ನೋಡೋಣ ನಿನಗ್ ಯಾವ್ದು ಬೇಕಂತ. ಆ ಸ್ಕ್ರಾಪ್ ಯಾರ್ಡ್ ಅಲ್ಲಿ ಮಂಜಿತ್ ಗಮನ ಒಂದು ಸ್ಕೂಟರ್ ಮೇಲ್ ಹೋಗತ್ತೆ. ಆ ಸ್ಕೂಟರ್ ನ ಬಣ್ಣ ಮತ್ತೆ ಬಾಡಿ ಫಸ್ಟ್ ಕ್ಲಾಸ್ ಆಗಿತ್ತು. ಇದಕ್ಕೆಷ್ಟು ರೂಪಾಯಿ? ಅದಂತೂ ಬಿಡು ಗುಜರಿ, ಇಂಜಿನ್ ಎಲ್ಲ ಸೀಸ್ ಆಗಿದೆ. ನನಗಾಗ್ಬೋದು, ನೀವು ಬರೀ ಬೆಲೆ ಹೇಳಿ. 2,000 ರೂಪಾಯಿ ಕೊಡೋ, ಹಾಗ ತಗೊಂಡೋಗೋ. ಮಂಜಿತ್ ಖುಷಿ ಖುಷಿಯಿಂದ ಆ ಡೀಲರ್ಗೆ 2,000 ರೂಪಾಯಿ ಕೊಟ್ಟು ಆ ರೆಡ್ ಸ್ಕೂಟರ್ ನ ಮನೆಗ್ ತಗೊಂಡ್ ಹೋಗ್ತಾನೆ. ಆಮೇಲೆ ಅವನು ಒಂದು ಸ್ಪೇರ್ ಶಾಪ್ಗೆ ಹೋಗ್ತಾನೆ. ಅಲ್ಲಿ ಒಂದು ದೊಡ್ಡ ಮೋಟಾರ್, ಬ್ಯಾಟರಿ ಮತ್ತೆ ಇನ್ನು ಒಂದಷ್ಟು ವಸ್ತುಗಳನ್ನ ಕೊಂಡುಕೊಂಡ. ಎಲ್ಲಾನು ಕೂಡ ತಗೊಂಡು ತನ್ನ ಅಂಗಡಿಗೆ ಬಂದು ಆ ಸ್ಕೂಟರ್ ಮೇಲೆ ಕೆಲಸ ಮಾಡೋಕ್ ಶುರು ಮಾಡ್ದ. ಎಷ್ಟೋ ಗಂಟೆಗಳು ಕಳೀತು, ಬೆಳಗ್ಗೆಯಿಂದ ಸಂಜೆ ಆಗೋಯ್ತು. ಇಲ್ಲಿ ಪುಷ್ಪ ತಲೆ ಕೆಡಿಸ್ಕೊಂಡಿದ್ಲು. ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು, ಎಲ್ ಹೋದ್ರು ಏನೋ ಗೊತ್ತಿಲ್ವಲ್ಲ. ಮಂಜಿತ್ ತಲೆನಲ್ಲಿ ಬೇರೆನೆ ಓಡ್ತಾ ಇತ್ತು. ಹೇಗಾದ್ರೂ ಮಾಡಿ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ಮಾಡ್ಲೇಬೇಕು ಅನ್ನೋದು ಅವನ್ಗೆ ಹಠ ಬಂದಿತ್ತು. ತಡರಾತ್ರಿ ಆದಾಗ ಪುಷ್ಪ ಅವನನ್ನ ಹುಡ್ಕೊಂಡು ಅಂಗಡಿಗೆ ಬರ್ತಾಳೆ. ರಾತ್ರಿ 12 ಗಂಟೆ ಆಗಿದೆ, ಸಮಯ ಎಷ್ಟಾಗಿದೆ ಅಂತ ಗೊತ್ತಾ ನಿಮ್ಗೆ? ಎಷ್ಟು ಹೆದರ್ಕೊಂಡೆ ನಾನು. ಅಯ್ಯೋ ದೇವ್ರೆ, ನನಗ್ ಸಮಯ ಆಗಿದೆ ಗೊತ್ತಾಗ್ಲಿಲ್ಲ. ಮತ್ತೆ ಇದ್ಯಾರ ಸ್ಕೂಟ್ರು? ನನ್ ಸ್ಕೂಟರ್ ನೋಡೋದಿಕ್ಕೆ ತುಂಬಾ ಹಳೇದು ಅನ್ಸತ್ತೆ. ಹಾ, ಆದ್ರೆ ಇದು ಟೆಕ್ನಿಕಲಿ ತುಂಬಾ ಹೊಸದು. ಈ ಸ್ಕೂಟರ್ ಪೆಟ್ರೋಲ್ ಅಲ್ಲಿ ಹೋಗಲ್ಲ, ಕರೆಂಟ್ ಇಂದ ಓಡುತ್ತೆ. ಎಲೆಕ್ಟ್ರಿಕಲ್ ಸ್ಕೂಟರ್. ನಿಜವಾಗ್ಲು? ಹಾ, ಆದ್ರೆ ಇದು ಆಗೋದಕ್ಕೆ ಟೈಮ್ ತಗೊಳುತ್ತೆ. ಇದಕ್ಕೊಂದು ಐಟಮ್ ಸಿಗ್ತಾ ಇಲ್ಲ. ಸಿಗುತ್ತೆ ರೀ, ಇವಾಗ ಮನೆಗ್ ಬನ್ನಿ, ನಾಳೆ ನಿಮ್ ಕೆಲ್ಸನ ಮುಂದುವರ್ಸೋರಂತೆ. ಸರಿ. ಮಂಜಿತ್ ಎಲ್ಲಾ ವಸ್ತುಗಳನ್ನು ಅಂಗಡಿ ಒಳಗಡೆ ಇಟ್ಟು ಅಂಗಡಿನ ಮುಚ್ಚುತ್ತಾನೆ. ಮಾರನೇ ದಿನ ಮಂಜಿತ್ ಬೆಲ್ಟ್ಗೋಸ್ಕರ ಒಂದ್ ಅಂಗಡಿಯಿಂದ ಇನ್ನೊಂದ್ ಅಂಗಡಿನ ಸುತ್ತುತ್ತಿದ್ದ. ಎಲ್ಲೂ ಕೂಡ ಅವನಿಗೆ ಬೆಲ್ಟ್ ಸಿಗ್ಲಿಲ್ಲ. ತಿರುಗ್ತಾ ತಿರುಗ್ತಾ ಕೊನೆಗೆ ಅವನೊಂದು ಗುಜುರಿ ಅಂಗಡಿಗ್ ಬರ್ತಾನೆ. ನಿಮ್ಮತ್ರ ದೊಡ್ಡ ಬೈಕಿನ ಬೆಲ್ಟ್ ಇದೆಯಾ? ಒಂದು 30 ಇಂಚಿಂದು. ಎಷ್ಟು ದೊಡ್ಡ ಬೆಲ್ಟ್ ಅಂತೂ ವಾಷಿಂಗ್ ಮಷೀನ್ ಅಲ್ಲೇ ಇರುತ್ತೆ ಮಗು, ಇರೋ ನಾನ್ ತರ್ತೀನಿ. ಆ ಗುಜುರಿ ಅಂಗಡಿಯವನು ಮಂಜಿತ್ಗೆ ವಾಷಿಂಗ್ ಮಷೀನ್ ಬೆಲ್ಟ್ ಅನ್ನ ಕೊಟ್ಟ. ಅದನ್ನ ನೋಡಿ ಮಂಜಿತ್ಗೆ ಖುಷಿ ಆಗತ್ತೆ. ಮಂಜಿತ್ ಆ ಗುಜುರಿ ಅಂಗಡಿಯವನ್ಗೆ ದುಡ್ಡು ಕೊಟ್ಟು ತನ್ನ ಅಂಗಡಿಗೆ ವಾಪಸ್ ಹೊರಟೋಗ್ತಾನೆ. ಅವನ ಅಂಗಡಿಗೆ ಹೋದ್ಮೇಲೆ ಮಂಜಿತ್ ತನ್ನ ಸ್ಕೂಟರ್ಗೆ ಆ ಬೆಲ್ಟ್ ಅನ್ನ ಹಾಕ್ದ, ಸ್ಕೂಟರ್ನ ಸ್ಟಾರ್ಟ್ ಮಾಡ್ದ. ಅವನ್ ಸ್ಕೂಟರ್ ಸ್ಟಾರ್ಟ್ ಆಗತ್ತೆ. ಅದನ್ ನೋಡಿ ಅವನ್ಗೆ ಆಶ್ಚರ್ಯ ಆಗತ್ತೆ. ಕೊನೆಗೂ ನಾನು ಮಾಡ್ಬಿಟ್ಟೆ, ವಾಹ್, ನನ್ನ ಸ್ವಂತ ಸ್ಕೂಟರ್. ಮಂಜಿತ್ ಸ್ಕೂಟರ್ ನ ಎಲ್ಲಾ ಪಾರ್ಟ್ ಅನ್ನು ಫಿಕ್ಸ್ ಮಾಡ್ತಾನೆ. ಮತ್ತ ಅದ್ರ ಮೇಲೆ ಬಂದು ಕೂತ್ಕೊಂಡ. ಅವನ್ಗೆ ನಂಬಿಕೆನೆ ಆಗ್ಲಿಲ್ಲ ಅವಂದೇ ಒಂದು ಸ್ಕೂಟರ್ ತಯಾರಾಯ್ತು ಅನ್ನೋದು. ಅವನು ನೇರವಾಗಿ ತನ್ನ ಮನೆಗ್ ಹೋಗ್ತಾನೆ, ಜೋರ್ ಜೋರಾಗಿ ಹಾರನ್ ಹೊಡಿತಾನೆ. ಪುಷ್ಪ ಹೊರಗಡೆ ಬಂದು ಸ್ಕೂಟರ್ ನ ನೋಡಿ ಆಶ್ಚರ್ಯ ಪಡ್ತಾಳೆ. ಇದ್ ರೆಡಿ ಆಗೋಯ್ತಾ ಇಷ್ಟು ಬೇಗ? ಹಾ, ನೋಡ್ದ್ಯಾ ನಿನ್ನ ಗಂಡನ ಕಮಾಲ್. ಬಾ, ಇದೇ ಖುಷಿಗೆ ನಾನ್ ನಿನ್ನ ಸ್ಕೂಟರ್ ಅಲ್ಲಿ ಕೂರಿಸ್ಕೊಂಡು ನಿನ್ ತವರ್ ಮನೆಗೆ ಕರ್ಕೊಂಡು ಹೋಗ್ತೀನಿ. ಪುಷ್ಪ ತುಂಬಾ ಖುಷಿಯಿಂದ ಬಂದು ಸ್ಕೂಟರ್ ಅಲ್ಲಿ ಕೂತ್ಕೋತಾಳೆ. ಮಂಜಿತ್ ಅವಳನ್ನ ತವರ್ ಮನೆಗೆ ಕರ್ಕೊಂಡು ಹೋದ. ಅಲ್ಲಿ ಎಲ್ರು ಮಂಜಿತ್ ಸ್ಕೂಟರ್ ನ ನೋಡಿ ಆಶ್ಚರ್ಯ ಪಡ್ತಾರೆ. ಬಾವಾ,
ಸ್ಕೂಟರ್ ಅಂತೂ ತಗೊಂಬಿಟ್ರಿ, ಆದ್ರೆ ಗೊತ್ತಲ್ವಾ ಪೆಟ್ರೋಲ್ ಎಷ್ಟು ಬೆಲೆ ಅಂತ? ನನಗ್ ಚಿಂತೆ ಇಲ್ಲ, ಯಾಕಂದ್ರೆ ನನ್ ಸ್ಕೂಟರ್ ಪೆಟ್ರೋಲ್ ಇಂದ ಓಡಲ್ಲ, ಇದು ಕರೆಂಟ್ ಇಂದ ಓಡುತ್ತೆ, ಎಲೆಕ್ಟ್ರಿಕಲ್ ಸ್ಕೂಟರ್, ಇದನ್ನ ನಾನೇ ಮಾಡಿರೋದು. ನಿಜವಾಗ್ಲು? ಹಾ, ವಾ ಅದ್ಭುತ, ಬಾವಾ ನನಗೂ ಇದೇ ತರ ಸ್ಕೂಟರ್ ಬೇಕು. ಎಷ್ಟ್ ಖರ್ಚಾಗಿರ್ಬೋದು? ಮಂಜಿತ್ ಲೆಕ್ಕ ಹಾಕ್ ನೋಡ್ತಾನೆ. ನನಗಂತೂ 8,000 ಆಗಿತ್ತು, ನಾನು ಇವನಿಗೆ 15 ಅಂತ ಹೇಳ್ತೀನಿ, ನನಗೂ ಸ್ವಲ್ಪ ಲಾಭ ಆಗ್ಲಿ. 15,000 ಆಗಿದೆ ಕಣಪ್ಪ. ಏನೋ ಅಷ್ಟೇನಾ? ಹಾಗಾದ್ರೆ ನನಗಂತೂ ಇದು ಬೇಕೇ ಬೇಕು. ಮಂಜಿತ್ ಮೈದನ 15,000 ರೂಪಾಯಿನ ಆ ಕೂಡ್ಲೇ ತಂದು ಮಂಜಿತ್ಗೆ ಕೊಡ್ತಾನೆ. ಮಂಜಿತ್ ದುಡ್ಡನ್ನ ನೋಡಿ ಖುಷಿ ಪಡ್ತಾನೆ. ಮತ್ತಿನ್ನೇನು, ಮಂಜಿತ್ ಗಾಡಿ ಓಡಕ್ ಶುರುವಾಯ್ತು. ಅವನು ಹಳೆ ಸ್ಕೂಟರ್ಗಳನ್ನ ಕೊಂಡ್ಕೊಂಡು ಅದನ್ನ ಎಲೆಕ್ಟ್ರಿಕ್ ಸ್ಕೂಟರ್ ಆಗಿ ಮಾಡ್ತಾ ಇದ್ದ, ಮತ್ತದನ್ನ ಕಮ್ಮಿ ದುಡ್ಡಿಗೆ ಮಾರ್ತಾ ಇದ್ದ. ಗ್ರಾಹಕರ ಕ್ಯೂನೇ ಬಂದ್ ನಿಂತ್ಕೊಂಡಿತ್ತು. ಮಂಜಿತ್ ಬಿಸ್ನೆಸ್ ಜೋರಾಗಿ ನಡೀತಿತ್ತು. ಪೆಟ್ರೋಲ್ ಬೆಲೆ ಏರ್ತಾ ಇರೋ ಮಧ್ಯದಲ್ಲಿ ಮಂಜಿತ್ನ ದೇಸಿ ಎಲೆಕ್ಟ್ರಿಕ್ ಸ್ಕೂಟರ್ ಜೋರಾಗಿ ನಡೀತಿತ್ತು. ಮಂಜಿತ್ ಜೀವನನೇ ಬದಲಾಗಿತ್ತು. ಈಗ ಅವನು ಮಂಜಿತ್ ಅಲ್ಲ, ಬದಲಿಗೆ ಮಂಜಿತ್ ಸೇಟು ಆಗಿದ್ದ. ಅವನೊಂದು ಎಲೆಕ್ಟ್ರಿಕ್ ಸ್ಕೂಟರ್ ಕಂಪನಿಯ ಮಾಲೀಕ ಆಗಿದ್ದ.